ಐವರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೇಮ್ ಇಸ್ ಮಧು ಕಾಟೇರಾ ಸಿನಿಮಾದ ರಿವ್ಯೂ ಮೋಸ್ಟ್ ಅವೇಟೆಡ್ ಮೂವಿ ದರ್ಶನ್ ಅವರು ಮತ್ತೆ ಮಾಸಲ್ಲಿ ಕಾಣಿಸ್ಕೊತಾ ಇರುವಂತಹ ಮೂವಿದು ಒಂದು ಕ್ಯಾರೆಕ್ಟ್ರು ಆ ಕ್ಯಾರೆಕ್ಟ್ರ್ ಬಂದು ಮತ್ತೆ ಅವನು ಊರಿಗೆ ಬರೋದು ಬೇಡ ಇನ್ನೊಂದಷ್ಟು ಜನ ಏಯ್ ಅವ್ನು ಬರಲೇಬೇಕು ಊರಿಗೆ ಅವ್ನು ಬಂದ್ರೇ ಈ ಕೆಲಸ ಆಗೋದು ಅಂತ ಒಂದಷ್ಟು ಜನ ಯಾರವನು ಅವ್ನಿಗೂ ಅವ್ರಿಗೂ ಏನು ಸಂಬಂಧ ಅವನು ಒಳ್ಳೆಯವ್ನ ಅಥವಾ ಕೆಟ್ಟವ್ನ ಕೆಟ್ಟವನಾದರೆ ಯಾರಿಗೆ ಒಳ್ಳೆಯವನಾದರೆ ಯಾರಿಗೂ ಒಳ್ಳೆಯವರು ಏನು ಮಾಡ್ತಿರ್ತಾನೆ ಮನುಷ್ಯ ಏನು ಆಗಿರುತ್ತೆ ಅನ್ನೋದು ಸಿನಿಮಾ ನೋಡಿ ತಿಳ್ಕೊಬೇಕು ನೀವು ದರ್ಶನ್ ಅವ್ರದ್ದು ಅಂದರೆ ಆ ಕಾಟೇರ ಅನ್ನೋ ಒಂದು ಕ್ಯಾರೆಕ್ಟ್ರ್ದು ಪಾಸ್ಟು ಪ್ರೆಸೆಂಟು ಮತ್ತು ಫ್ಯೂಚರ್ ಈ ಮೂರೂ ಟೈಮ್ ಲೈನ್ನ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ದಾರೆ ಅವರು ಆ್ಯಂಡ್ ತರುಣ್ ಅವ್ರ ಮೇಲೆ ಒಂದು ನಂಬಿಕೆ ಆಡಿಯನ್ಸ್ಗೆ ಏನು ಗೊತ್ತಾ ಆಡಿಯನ್ಸ್ಗೆ ಯಾವುದೇ ಕಾರಣಕ್ಕೂ ಅವರು ಮೋಸ ಮಾಡಲ್ಲ ಒಳ್ಳೆ ಕಂಟೆಂಟ್ ಕೊಟ್ಟೇ ಕೊಡ್ತಾರೆ ಅಂತ ನನಗಂತೂ ಈ ಕಂಟೆಂಟ್ ತುಂಬಾ ಇಷ್ಟ ಆಯಿತು ಒಂದಷ್ಟು ಜನ ಹೇಳ್ತಾರೆ ಗುರು ರೈತರ ಬಗ್ಗೆ ಸಿನಿಮಾ ಮಾಡಿರೋ ರೈತರ ಬಗ್ಗೆ ಮಾತಾಡ್ರೋ ರೈತರ ಬಗ್ಗೆ ಒಳ್ಳೆ ವೀಡಿಯೋ ಮಾಡಿರೋ ರೈತರ ಬಗ್ಗೆ ಒಳ್ಳೇದು ಮಾಡ್ರೋ ಅಂತ ಹಂಗಂತ ಹೇಳೋ ಒಂದಷ್ಟು ಜನಕ್ಕೆ ಎಲ್ರಿಗೂ ಹೇಳಲ್ಲ ಒಂದಷ್ಟು ಜನ ಬರ್ತಾರೆ ಸುಮ್ಮನೆ ಮಾಡೋ ಕೆಲಸ ಇರಲ್ಲ ಬಂದು ಕಮೆಂಟ್ ಹಾಕ್ತಿರ್ತಾರೆ ಅಂಥವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಹೋಗಿ ಸಿನಿಮಾ ನೋಡಿ ರೈತರಿಗೆ ಸಂಬಂಧಪಟ್ಟಂಥ ವಿಚಾರನ ಸೂಕ್ಷ್ಮವಾದ ವಿಚಾರನ ಆ್ಯಂಡ್ ಆಲ್ಸೋ ತುಂಬಾ ಇಂಪಾರ್ಟೆಂಟ್ ಇರುವಂಥ ವಿಚಾರನ ತುಂಬ ಚೆನ್ನಾಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದು ನಮ್ಮ ದರ್ಶನ್ ಸರ್ರು ಒಂದು ಇಷ್ಟ ಆಗುವಂಥ ಬುದ್ಧಿ ಏನು ಗೊತ್ತಾ ದರ್ಶನ್ ಸರ್ ಅಂತ ನನಗೆ ಆಗಿ ಕ್ರಾಂತಿ ಸಿನಿಮಾದಲ್ಲಿ ಶಾಲೆಗಳ ಬಗ್ಗೆ ಆ್ಯಂಡ್ ಈ ಸಿನಿಮಾದಲ್ಲಿ ರೈತರ ಬಗ್ಗೆ ಧ್ವನಿ ಎತ್ತೋಕೆ ಒಬ್ಬ ದೊಡ್ಡ ಹೀರೋ ರೆಡಿಯಾಗಿ ನಿಂತ್ಕೋತಾರೆ ಅಂತಂದರೆ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಇಮ್ ನಾನು ಈ ವಿಚಾರದಲ್ಲಿ ಮಾತ್ರ ನಿಮಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ ಸರ್ ರೈತರಿಗೆ ಸಂಬಂಧಪಟ್ಟಂಥದ್ದು ಅಂದ್ಬಿಟ್ಟು ಸುಮ್ಮನೆ ರೈತರು ಅಂತ ಹೆಸರು ಹೇಳ್ಬಿಡೋದು ರೈತರು ಅನ್ನೋದು ಆ ರೈತರಿಗೋಸ್ಕರ ಜೈ ಅನ್ನೋದು ಒಂದು ಏನೋ ಒಂದು ಮೆಸೇಜ್ ಹಾಕ್ಬಿಡೋದು ಅಥವಾ ಒಂದು ಟ್ವೀಟ್ ಮಾಡ್ಬಿಡೋದು ಅಥವಾ ಇನ್ನೇನೋ ಮಾಡೋದು ದೊಡ್ಡತನ ಅಲ್ಲ ಟ್ವೀಟ್ ಮಾಡೋದಲ್ಲದೇ ಅದನ್ನು ಕಾರ್ಯರೂಪಕ್ಕೆ ತಂದು ನಿಮ್ಮದೇ ಆದಂಥ ಸ್ಟೈಲಲ್ಲಿ ಜನಗಳಿಗೆ ತಲುಪೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಆಲ್ಸೋ ಅದರಲ್ಲಿ ತರುಣ್ ಅವರು ಬಂದು ತುಂಬಾ ಮುಖ್ಯವಾದ ಪಾತ್ರ ವಹಿಸ್ತಾರೆ ತರುಣ್ ಸರ್ಗೆ ನಾನೊಂದು ವಿಷಯ ಕೇಳಬೇಕು ಈ ಸಿನಿಮಾದಲ್ಲಿ ನೀವು ಹೇಳಿದ್ರಿ ಸ್ಟಾರ್ಟಿಂಗಲ್ಲಿ ಸಿನಿಮಾ ಡೈರೆಕ್ಷನ್ ಶ್ಟಾರ್ಟ್ ಆಗಬೇಕಾದಾಗ ಇದು ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್ ಅಂತ ಹೇಳಿದ್ರಿ ಬಟ್ ಇದರಲ್ಲಿ ತುಂಬಾ ಇನ್ಸಿಡೆಂಟ್ಗಳಿದೆ ಅದರಲ್ಲಿ ರಿಯಲ್ ಇನ್ಸಿಡೆಂಟ್ ಯಾವುದು ಅಂತ ಗೊತ್ತಾಗಲಿಲ್ಲ ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ನೀವೇ ಮೇ ಬಿ ಹೇಳ್ಬೋದು ಆ್ಯಂಡ್ ಆಲ್ಸೋ ಇನ್ನೂ ಮುಂದಕ್ಕೆ ಹೋಗಿ ಹೇಳಬೇಕು ಅಂತಂದರೆ ತುಂಬ ದೊಡ್ಡ ವಿಚಾರ ಇದು ನಾವು ಚಿಕ್ಕ ವಯಸ್ಸಲ್ಲಿ ಅಂದರೆ ನನಗೆ ಇವತ್ತು ಮೂವತ್ತೊಂದು ವರ್ಷ ಏಜು ನಾನು ಹತ್ತನೇ ವಯಸ್ಸಲ್ಲಿದ್ದಾಗ ಹನ್ನೆರಡನೇ ವಯಸ್ಸಲ್ಲಿದ್ದಾಗ ಅಂದರೆ ಐ ಸ್ಕೂಲಲ್ಲಿದ್ದಾಗ ಮತ್ತು ಪ್ರೈಮರಿ ಸ್ಕೂಲಲ್ಲಿದ್ದಾಗ ನಾನು ಟಿ ವಿಯಲ್ಲಿ ನೋಡಿ ನಕ್ಕಂತಹ ಆ ಕ್ಯಾರೆಕ್ಟರ್ಗಳನ್ನು ನಾನು ನೋಡಿದಂತಹ ಎಷ್ಟೋ ಹಳೇ ಆರ್ಟಿಸ್ಟ್ಗಳನ್ನು ನಾವು ಇತ್ತೀಚೆಗೆ ನೋಡದೆ ಬಿಟ್ಬಿಟ್ಟಿದ್ದೀವಿ ಅಂದರೆ ಯಾವುದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲ್ಲ ಬಟ್ ನನಗೆ ತುಂಬಾ ಒಳ್ಳೆಯ ಅದ್ಭುತವಾದಂಥ ವಿಷಯ ಅನ್ಸೋದೇನಪ್ಪ ಅಂತಂದರೆ ತರುಣ್ ಸರ್ ಮತ್ತು ದರ್ಶನ್ ಸರ್ ಇಬ್ಬರು ಸೇರಿ ಸಿನಿಮಾ ಮಾಡಿದಾಗ ಎಲ್ಲ ಇರೋ ಬರೋ ಹಳೇ ಆ್ಯಕ್ಟ್ರಿಗಳನ್ನೆಲ್ಲ ಕರ್ಕೊಂಡು ಬಂದು ಸರಿ ತೋರಿಸ್ಬಿಡ್ತೀರಾ ಸಿನಿಮಾದಲ್ಲಿ ನನಗೆ ತುಂಬಾ ಖುಷಿ ಆಗುತ್ತೆಪ್ಪ ಗುರು ಇವರು ಗೊತ್ತೇ ಇಲ್ಲ ಅನ್ಸೋ ಥರ ಮನೆ ಆಗೋಗ್ಬಿಟ್ಟಿರ್ತಾರೆ ಅಂಥವನ್ನೆಲ್ಲ ಕರ್ಕೊಂಡ್ಬಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಒಂದು ಚಾನ್ಸ್ ಕೊಡ್ತೀರಾ ತುಂಬಾ ತುಂಬಾ ಖುಷಿ ವಿಷಯ ಆದಂತೂ ಮಾತ್ರ ಈ ಕೆಲಸನ ದಯವಿಟ್ಟು ನೀವು ಇಬ್ಬರು ಕಾಂಬೋದಲ್ಲಿ ಯಾವುದೇ ಕಾರಣಕ್ಕೂ ದಯವಿಟ್ಟು ನಿಲ್ಸಕ್ಕೋಗ್ಬೇಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಬೋದಷ್ಟೇ ಆ್ಯಂಡ್ ಆಲ್ಸೋ ಆರಾಧನವ್ರ ಬಗ್ಗೆ ನಾನು ಹೇಳಬೇಕು ಡೆಬ್ಯೂ ಮೂವಿ ಇದು ಅಂತ ನನಗೆ ಯಾವ ಆ್ಯಂಗಲಲ್ಲೂ ಅನಿಸಿಲ್ಲ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಮಚ್ಚ ಸೀನ್ ಇದೆಯಲ್ಲ ಕತ್ತಿಗೆ ಮಚ್ಚಿಡೋ ಸೀನು ಅದಂತೂ ಒಂಥರ ಹೆಂಗೆ ಅಂತಂದರೆ ಈ ಹೊಸಬ್ರೂ ಅದನ್ನು ಮಾಡೋಕ್ಕಾಗೋದಿಲ್ಲ ಬಟ್ ಆದರೆ ಅದೊಂದು ಸೀನ್ ಮಾಡಿದಾಗಲೇ ಗೊತ್ತಾಯಿತು ಈ ಸಿನಿಮಾದಲ್ಲಿ ಇವ್ರ ಪರ್ಫಾರ್ಮೆನ್ಸ್ ಹೆಂಗೆ ಮಾಡಿರಬಹುದು ಅಂತ ಸ್ಟಾರ್ಟಿಂಗಲ್ಲೇ ಗೊತ್ತಾಯಿತು ಕಾನ್ಸೆಪ್ಟ್ ಬಂದು ಹಳ್ಳಿ ಹಳ್ಳಿಯ ವಾತಾವರಣ ಹಳ್ಳಿಯ ಜನ ನೈನ್ಟೀನ್ ಸೆವೆಂಟೀಸ್ ಬ್ಯಾಕ್ ಡ್ರಾಪ್ ಇದು ಸ್ಕ್ರೀನ್ ಕೂಡ ಹಂಗೆ ಕಲರ್ ಗ್ರೇಡ್ ಆಗಿರ್ಬೋದು ಮತ್ತು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಹರಿಕೃಷ್ಣ ಅವರು ದರ್ಶನ್ ಅವರ ವಿಚಾರಕ್ಕೆ ಬಂದಾಗ ದರ್ಶನ್ ಸರ್ ಅಭಿಮಾನಿಗಳ ಪಲ್ಸ್ನ ತಿಳ್ಕೊಂಡಿರೋರು ವಿ ಹರಿಕೃಷ್ಣ ಅವರು ಸೊ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ನ ಕೊಟ್ಟಿದ್ದಾರೆ ಬಿ ಜಿ ಎಮ್ ಆಗಲಿ ಮ್ಯೂಸಿಕ್ ಆಗಲಿ ಎಲ್ಲೂ ಯಾವುದೇ ಕಡೆ ಮೈನಸ್ ಬಂದಿಲ್ಲ ಇದರಲ್ಲಿ ಆ್ಯಂಡ್ ಆಲ್ಸೋ ದರ್ಶನ್ ಸರ್ ಮತ್ತು ಬ್ಯಾಕ್ ಮಾಸ್ ವಿಚಾರದಲ್ಲಿ ಫೈಟಿಂಗ್ ಅಥವಾ ಮತ್ತೆ ಲಾಂಗ್ ಹಿಡಿಯೋ ಅಂತ ವಿಚಾರ ಬಂದಾಗ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಒಂದು ಸಿನಿಮಾ ಬಂದು ಎಲ್ಲರೂ ಕೂತ್ಕೊಂಡು ನೋಡ್ಬೋದಾ ಅಂತ ಕೇಳಿದ್ರೆ ನಿಜವಾಗ್ಲೂ ಹೇಳ್ತೀನಿ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಅಂಥ ವೈಲೆನ್ಸ್ ಏನೂ ಇಲ್ಲ ಇದರಲ್ಲಿ ಇದೇ ವೈಲೆನ್ಸ್ ಇದೆ ಬಟ್ ಅದನ್ನು ಹೆಂಗೆ ತೋರಿಸ್ಬೋದು ಹಂಗೆ ತೋರಿಸಿದ್ದಾರೆ ಯು ಎ ಸರ್ಟಿಫಿಕೇಟ್ನ ಸುಮ್ಮನೆ ಕೊಡೋಲ್ಲವಾ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಆ್ಯಂಡ್ ರೈತರಿಗೆ ಸಂಬಂಧಪಟ್ಟ ಪಟ್ಟಂಥ ವಿಚಾರ ರೈತರಿಗೋಸ್ಕರ ಒಂದು ಕಾಯ್ದೆ ನೈನ್ಟೀನ್ ಫಿಫ್ಟಿ ಒನ್ನಲ್ಲಿನ ಬಂದಿತ್ತಂತೆ ಅದು ಉಳುವವನು ಉಳ್ಳವನು ಮಾತ್ರವಲ್ಲದ ಅಲ್ಲದೆ ಉಳುವವನೇ ಭೂಮಿಯ ಒಡೆಯ ಅನ್ನೋವಂಥ ಕಾಯ್ದೆನ ಅದನ್ನು ಜಾರಿಗೆ ಬಂದಾಗ ಆ ಟೈಮಲ್ಲಿ ಆದಂತಹ ರಿಯಲ್ ಇನ್ಸಿಡೆಂಟ್ಗಳನ್ನ ನನಗೆ ಈಗ ಫ್ಲಾಶ್ ಆಗ್ತಾ ಇತ್ತು ನೋಡಿ ರಿಯಲ್ ಇನ್ಸಿಡೆಂಟ್ ಮೇ ಬಿ ಅದೇ ಇರ್ಬೋದು ಗೊತ್ತಿಲ್ಲ ಅದನ್ನು ಯೂಸ್ ಮಾಡಿಕೊಂಡು ಆ ಒಂದು ಸ್ಟೋರಿ ಲೈನ ಯೂಸ್ ಮಾಡಿಕೊಂಡು ಸುತ್ತಮುತ್ತ ಒಂದು ಕಥೆನ ಹೇಳೋದು ಪ್ರೇಕ್ಷಕರಿಗೆ ಕೊಡೋದರಲ್ಲಿ ಅವರು ಗೆದ್ದಿದ್ದಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇದರಲ್ಲಿ ನೆಗೆಟಿವ್ ಪಾಯಿಂಟ್ ಏನೂ ಇಲ್ಲ ಕೆಲವೊಂದು ಸೆಟ್ ಏನು ಮಾಡಿದಾರಲ್ಲ ಶೂಟಿಂಗ್ ಸೆಟ್ ಹಾಕಿರ್ತಾರಲ್ಲ ಅದು ಗೊತ್ತಾಗ್ಬಿಡುತ್ತೆ ಸೆಟ್ ಹಾಕಿದ್ದಾರೆ ಇಲ್ಲಿ ಅಂತ ಗೊತ್ತಾಗ್ತಾ ಇದೆ ಕೆಲವ್ರಿಗೆ ಮೇಕಪ್ ಮಾಡಿರೋದು ಕೂದಲು ಹಾಕಿರೋದು ಅದೊಂದು ಸ್ವಲ್ಪ ಲೈಟಾಗಿ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇನ್ನೊಂದು ಅದ್ಭುತವಾದಂಥ ದೃಶ್ಯ ಇದೆ ಇದರಲ್ಲಿ ವೈಜನಾಥ್ ಬಿರಾದ್ ಅವರು ಸ್ಟೇಜ್ ಮೇಲೆ ಒಂದು ನಾಟಕ ಮಾಡೋ ಸೀನು ದರ್ಶನ್ ಅವರು ಏನೋ ಸಮಥಿಂಗ್ ನಡೆಯುತ್ತೆ ಅಲ್ಲಿ ಅದನ್ನ ಹೇಳಿದ್ರೆ ಮತ್ತೆ ಸ್ಟೋರಿ ಹೇಳ್ತೀನಿ ಅಂದರೆ ಈ ಥರ ಬೇಡ ಅದೊಂದು ಸೀನ್ ಮಾತ್ರ ನನಗೆ ನಿಜ ಕಣ್ಣಲ್ಲಿ ನೀರು ತರಿಸ್ಬಿಡುತ್ತೆ ನನಗೆ ಸೊ ಅಷ್ಟು ಕನೆಕ್ಟ್ ಆದರೆ ಯಾಕೆ ಅಂತಂದರೆ ವೈಜನಾಥ್ ಬಿರಾದವ್ರವರ ದೊಡ್ಡ 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 ಅಭಿಮಾನಿ ನಾನು ಅವರ ಆ್ಯಕ್ಟಿಂಗ್ಗೆ ಅವರ ಒಂದು ಟ್ಯಾಲೆಂಟ್ಗೆ ದೊಡ್ಡ ಅಭಿಮಾನಿ ನಾನು ಸೊ ಅದಕ್ಕೋಸ್ಕರ ಸ್ವಲ್ಪ ಕಣ್ಣಲ್ಲಿ ನೀರು ಬಂತು ಆ್ಯಂಡ್ ವಿನೋದ್ ಆಳ್ವಾ ಅವರು ಮತ್ತು ತುಂಬ ಹಳೆ ಆ್ಯಕ್ಟ್ರುಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ನಮಗೆ ಗೊತ್ತಿಲ್ಲದೆ ಇರುವಂಥ ಒಂದು ಕಲ್ಚರ್ ನೋಡಿದೆ ಇದರಲ್ಲಿ ದೇವ್ರಿಗೆ ಸಂಬಂಧಪಟ್ಟಿದ್ದು ಅವ್ನು ಬರ್ತಾನೆ ದೇವ್ರನ್ನೇ ಒತ್ಕೊಂಡು ಹೋಗ್ತಾನೆ ಅಂದರೆ ದೇವ್ರನ್ನೇ ಹೊತ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದಾನೆ ನಾನು ಟ್ರೈಲರ್ ನೋಡ್ಬಿಟ್ಟು ಇದು ನೋಡಿದಾಗ ಗೊತ್ತಾಯಿತು ಯಾಕೆ ಅಂತ ಸೊ ನಿಮಗೂ ಗೊತ್ತಾಗಬೇಕು ಅಂತಂದರೆ ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನನಗಂತೂ ಇಷ್ಟ ಆಯಿತು ಥ್ಯಾಂಕ್ ಯು ಈ ಥರದ್ದೊಂದು ರೈತರಿಗೆ ಸಂಬಂಧಪಟ್ಟಂತೆ ಸಿನಿಮಾ ಮಾಡಿರೋದಕ್ಕೆ ದರ್ಶನ್ ಸರ್ ನಿಮ್ಮಂಥ ದೊಡ್ಡ ದೊಡ್ಡ ಆ್ಯಕ್ಟ್ರುಗಳು ರೈತರಾಗಿರ್ಬೋದು ಮತ್ತು ಕ್ರಾಂತಿ ಸಿನಿಮಾದಲ್ಲಿ ಸ್ಕೂಲ್ ವಿಚಾರ ಆಗಿರ್ಬೋದು ಈ ಥರದ ವಿಚಾರಗಳನ್ನ ತೊಗೊಂಡು ಬಂದರೆ ಜನಗಳಿಗೆ ತುಂಬಾ ಬೇಗ ಮುಟ್ಟುತ್ತೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೊ ಮಚ್ ನಿಮಗೇನು ಅನಿಸಿಕೊಂಡು ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಊರಿನ ಕಾಟೇರ ಯಾರು ಪ್ರತಿಯೊಂದು ಊರಿಗೂ ಒಬ್ಬ ಕಾಟೇರ ಇದ್ಬಿಟ್ರೆ ಆ ಊರು ಕ್ಷೇಮವಾಗಿರುತ್ತೆ ನಿಮ್ಮ ಊರಿನ ಕಾಟೇರ ಯಾರು ಅವ್ರ ಹೆಸರನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು